ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ 3 ವರ್ಷಗಳ ಆಡಳಿತಾವಧಿ ಮುಕ್ತಾಯಗೊಂಡಿದ್ದು ಅಕಾಡೆಮಿ ರಿಜಿಸ್ಟ್ರಾರ್ ಹಾಗೂ ಸಿಬ್ಬಂದಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಡಿಕೇರಿಯ ಸ್ಕೌಟ್ ಅಂಡ್ ಗೈಡ್ಸ್ ಭವನದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ರಿಜಿಸ್ಟ್ರಾರ್ ಆಗಿದ್ದ ಅಜ್ಜಕುಟೀರ ಗಿರೀಶ್ ಹಾಗೂ ಸಿಬ್ಬಂದಿಗಳಾದ ಶ್ವೇತಾ, ಸುಮಿತ್ರ ಹಾಗೂ ಗಾನಾ ಅವರ ಸೇವೆಯನ್ನು ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷೆ ಅಮ್ಮಟಂಡ ಡಾಕ್ಟರ್ ಪಾರ್ವತಿ ಅಪ್ಪಯ್ಯ ಶ್ಲಾಘಿಸಿದರು. ಅಕಾಡೆಮಿಯ ಎಲ್ಲಾ ಕಾರ್ಯಚಟುವಟಿಕೆಗಳಿಗೆ ಸಂಪೂರ್ಣ ಸಹಕಾರ ನೀಡುವ ಮೂಲಕ ಉತ್ತಮ ಸಹಕಾರ ನೀಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಜ್ಜಕುಟೀರ ಗಿರೀಶ್, ಸರ್ಕಾರದ ನಿಯಮಾನುಸಾರ ಕೊಡವ ಭಾಷೆ, ಸಂಸ್ಕೃತಿ, ಕಲೆ, ಹಬ್ಬ ಹರಿದಿನಗಳು, ಸಂಪ್ರದಾಯಗಳ ಉಳಿವಿಗೆ ಅಕಾಡೆಮಿ ಸಾಕಷ್ಟು ಶ್ರಮಿಸಿದೆ. ಜನಾಂಗದ ಉಳಿವಿಗಾಗಿ ಜಿಲ್ಲೆಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸಿದ ತೃಪ್ತಿ ಇದೆ ಎಂದರು. ಸಾಹಿತ್ಯ, ಸಂಸ್ಕೃತಿ, ನಮ್ಮ ನಾಡು, ಆಚಾರ ವಿಚಾರ, ನಮ್ಮ ಕೊಡವ ಸಂಪ್ರದಾಯ ಕಡೆಗಳ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟದಕ್ಕೆ ಜನಪದ ವಿಚಾರಕ್ಕೂ ಬೋರೆಗೌರ ಕ್ಷೇತ್ರಕ್ಕೆ ಅಂತ ಸಂಬಂಧಪಡೋ ಆ ಎಲ್ಲ ವಿಚಾರದ ಪೇಚಾಯಿ ಅಧ್ಯಕ್ಷ ಎಲ್ಲ ಆಡಳಿತ ಮಂಡಳಿದ ಸದಸ್ಯರನ್ನ ಕೂಟಿಟ್ಟು ಕಾರ್ಯಕ್ರಮದ ನಮ್ಮ ಅಚ್ಚುಕಟ್ಟಾಗಿ ಮುಂದಕಾಲ ನಿರ್ವಹಣೆ ಮಾಡಿತು. ನಾನು ಅವರು ಸಂಸ್ಥೆಯ ಅಧಿಕಾರಿ ಆಯಿತು. ನಾಡ ಕೊಡೆಯಿಂದ ಸಿಬ್ಬಂದಿ ವರ್ಗ ಇಂಗಡೆಲ್ಲ ಸಹಕರ್ತು ಇಂಗಡೆ ಕೂಡೆ ಕೂಡಿ ನಾಲ್ಕು ರಿಜಿಸ್ಟ್ರಾರ್ ಅಂತ ಆಯ್ತೇ. ನಾನು 3 ಇಯರ್ಸ್ ಇಲ್ಲಿ ಕೆಲಸ ಮಾಡಿದ್ದು ಪಕ್ಕ ಬಿಕಾಸ್ ನಾನು ಇಲ್ಲಿ ಲೋಕಲ್ ಐಟ್ ಒಂದು ನಾಲ್ಕು ಈ ಕೊಡತಕ್ಕ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಮೇಲೆ ಚೆನ್ನಾಗಿ ಪ್ರೀತಿ ಉಳ್ಳಾಗಾಯ್ತು. ನಾಲ್ಕು ಇಲ್ಲಿ ನಾನು ಅಧಿಕಾರಿಯಿಂದ ಆಯ್ತೇ ಇಲ್ಲ, ಇಲ್ಲಿ ಅವ್ರ ಪಾರ್ಟ್ ಸೈನಿಕ ಮಾತ್ರ ಅಧಿಕಾರಿಯಿಂದ ಹಾಪಂತೆ. ನಾನು ಇಂಗಡೆ ಅಕಾಡೆಮಿ ಒಂದು ಮೆಂಬರ್ ಇದ್ದೇ ಆಯ್ತಿದ್ದೆ ನಾಲ್ಕು 3 ಇಯರ್ಸ್. ಸೊ ಅಚ್ಚಕೋರೆ ಖುಷಿ ಪಡ್ತೇನೆ ನಾಲ್ಕು ಇಲ್ಲಿ ಹಿಂಜಂತ ಈ ಮುಂದೆ ಕಾಲದ ಅವಧಿ ರಿಜಿಸ್ಟ್ರಾರ್ ಇಲ್ಲೇಂಗು ಅಧ್ಯಕ್ಷ ರಿಜಿಸ್ಟ್ರಾರ್ ಅವರ ಪಾದಿರಚ ಕೆಲಸ ಹೆಂಗೂ ಮಾಡಿದ್ದು. ನಾನು ವಾರ ಅದೈದು ಬಾರ ನಾಳೆ ಒರಿಜಿನಲ್ ಇಲಾಖೆ ಕೆಲಸ ಮಾಡಿ ಬಪ್ಪ ಕಾಪ್ಲೆ ವಾರ ಪುಸ್ತಕ ಇಪ್ಪಳೆ ಎಂತ ಎಮರ್ಜೆನ್ಸಿ ಕರೆಸ್ಪಾಂಡೆನ್ಸ್ ಇರ್ಪಾಗ ಅಧ್ಯಕ್ಷ ಸುಮಾರ್ ನಾಡ ಅಚ್ಚಕ್ಕೂ ಕೆಲಸದ ಹೆಂಗೂ ಮಾಡಿದ್ದು. ಈ ಒಂದು ಸಂದರ್ಭದ ಮೂರು ಕಾಲಕ್ಕೆ ಅಂದರೆ ಬೇರೆ ಚಾಯಲ್ ಅಧ್ಯಕ್ಷ ಹಿಂಗೆ ಆಡಳಿತ ಮಂಡಳಿ ಎಲ್ಲ ಸದಸ್ಯಂಗ ಬಾರಿ ಚಾಯಲ್ ಕೊಡವಡ ಕೊಡವ ಅಕಾಡೆಮಿಗೆ ಸಂಬಂಧಪಟ್ಟ ಕಾರ್ಯಕ್ರಮದ ಪರಿಚಯ ನೀಸಿ ತಂದಿರ. ನಂಗಡ ಕೂಡಿಯು ಗೌರವಯುತವಾಯಿತು, ಪ್ರೀತಿಯಾಯಿತು ಬಾರಿ ಚಾಯಲ್ ಕಾರ್ಯ ನೀಸಿರ. ನಿಮಗೆಲ್ಲರಿಗೂ ನಾಡ ವೈಯಕ್ತಿಕವಾಯಿತು, ಅಕಾಡೆಮಿಯ ಪರವಾಯಿತು, ಕೃತಜ್ಞತಾ ಪೂರ್ವ. ಸಂದರ್ಭ ಅಕಾಡೆಮಿಯ ಮಾಜಿ ಸದಸ್ಯರುಗಳಾದ ಗೌರಮ್ಮ ಮಾದಮಯ್ಯ, ಮಾಚಿಮಾಡ ಜಾನಕಿ ಮಾಚಯ್ಯ, ಬಬ್ಬೀರ ಸರಸ್ವತಿ, ತೇಲಪಂಡ ಕವನ್ ಕಾರ್ಯಪ್ಪ ಮತ್ತಿತರರು ಇದ್ದರು.